ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದು ಮೈಸೂರಿಗೆ ಪಾದಯಾತ್ರೆ ಆರಂಭಿಸಿರುವ ದೋಸ್ತಿ ನಾಯಕರು ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ವಾಕ್ಸಮರವೆ ನಡೆಯುತ್ತಿದೆ ದೊಡ್ಡ ಆಲಹಳ್ಳಿಯಲ್ಲಿ ಡಿ ಕೆ ಶಿ ಏನು ಮಾಡ್ತಾ ಇದ್ರು ರಾಜಕೀಯಕ್ಕೆ ಬರುವ ಮುಂಚೆ ಆಸ್ತಿ ಅಷ್ಟಿತ್ತು ಇದೀಗ ಸಾವಿರಾರು ಕೋಟಿ ಹೇಗೆ ಬಂತು ಎಂದು ಕುಮಾರಸ್ವಾಮಿ ಪ್ರಶ್ನಿಸಿದರು ಇದಕ್ಕೆ ಡಿ ಸಿ ಎಂ ಡಿಕೆಶಿ ತಿರುಗೇಟು ನೀಡಿದ್ದು ನಾನು ಫಿಲಂ ಡೈರೆಕ್ಟರೂ ಅಲ್ಲ ಪ್ರೊಡ್ಯೂಸರ್ ಕೂಡ ಅಲ್ಲ ನಾನು ಟೂರಿಂಗ್ ಟಾಕೀಸ್ ಇಟ್ಟಿದ್ದು ನಿಜ ಈಗಲೂ ಥಿಯೇಟರ್ ಇಟ್ಕೊಂಡಿದ್ದೇನೆ ಹೇಗಿದ್ರು ಅವರು ಕೇಂದ್ರ ಸರ್ಕಾರದಲ್ಲಿ ಇದ್ದಾರೆ ಯಾವ್ದಾದ್ರೂ ತನಿಖೆ ಮಾಡಿಸ್ಲಿ ಅಂತ ಎಚ್ ಕೆಗೆ ಸವಾಲು ಹಾಕಿದ್ದಾರೆ ಅಲ್ಲದೆ ಮೊದಲು ಎಚ್ ಕೆ ಅವರ ಸಹೋದರನ ಬಗ್ಗೆ ಮಾತನಾಡಲಿ ಅಂತ ಕಿಡಿಕಾರಿದ್ರು ಅಲ್ಲ ಏನಲ್ಲ ನಾನು ಟೂರಿಂಗ್ ಟೈಸಿನ್ಸ್ ಮಡಿಕೊಂಡಿದ್ದೆ ಈಗೂ ಥಿಯೇಟರ್ ಇಟ್ಕೊಂಡಿದ್ದೀನಿ ನಾನು ಫಸ್ಟ್ ನಾನು ಹೇಳಿರೋ ಪ್ರಶ್ನೆಗಳಿಗೆ ಫಸ್ಟ್ ಒಂದೊಂದಾಗಿ ಕೊಡಲಿ ಈಗ ಸದ್ಯಕ್ಕೆ ನೀನು ಸೋದ್ರೂ ಕೊಡಪ್ಪ ನಿನ್ನ ಅಧಿಕಾರ ನೀನು ಆಪೀಸ್ ಮಡಿಕೊಂಡು ಏನೇನ್ ಮಾಡಿದ್ದಾನೆ ಅಂತ ನಾನು ಕೊಡ್ತೀನಿ ನಾನು ಕನಕಪುರ ರೋಡಲ್ಲಿ ಏನಿದೆ ವಿಜೇಂದ್ರ ಫಸ್ಟ್ ಹೇಳಬೇಕು ಅವರಪ್ಪ ಯಾಕೆ ರಾಜೀನಾಮೆ ಕೊಟ್ರು ಯಾಕೆ ಕೊಡಿಸಿದ್ರು ಏನ್ ಕೊಡಬೇಕಾಯ್ತು ಯಾದಗಿರಿಯ ಪಿ ಪಿಎಸ್ಐ ಪರಶುರಾಮ್ ಸಾವಿನ ಪ್ರಕರಣಕ್ಕೆ ಸಿಕ್ಕಿದ್ದು ಸರ್ಕಾರದಲ್ಲಿ ಮತ್ತೆ ಟ್ರಾನ್ಸ್ಫರ್ ದಂಧೆ ನಡೆಯುತ್ತಿದೆಯಾ ಎಂಬ ಪ್ರಶ್ನೆ ಮೂಡುವಂತೆ ಮಾಡಿದೆ ಕಳೆದ ಏಳು ತಿಂಗಳ ಹಿಂದೆಷ್ಟು ಯಾದಗಿರಿ ನಗರ ಠಾಣೆಗೆ ಪರಶುರಾಮ್ ಪೋಸ್ಟಿಂಗ್ ಪಡೆದುಕೊಂಡಿದ್ರು ಅಲ್ಲದೆ ಮೂವತ್ತು ಲಕ್ಷ ರೂಪಾಯಿ ಹಣ ನೀಡಿ ವರ್ಗಾವಣೆ ಮಾಡಿಸಿಕೊಂಡಿದ್ರು ಅಂತ ಹೇಳಲಾಗುತ್ತಿದ್ದು ಇದರಿಂದ ಸಾಲದ ಸುಳಿಗೆ ಸಿಲುಕಿದ್ರಂತೆ ಆದ್ರೀಗ ಒಂದು ವರ್ಷ ಪೂರೈಸುವುದಕ್ಕೂ ಮೊದಲೇ ಸೈಬರ್ ಕ್ರೈಂ ಪಿ ಆಗಿ ವರ್ಗಾವಣೆಗೊಂಡಿದ್ರು ಇದೆಲ್ಲ ಕಾರಣದಿಂದ ಖಿನ್ನತೆಗೆ ಒಳಗಾಗಿದ್ದ ಪರಶುರಾಮ್ ಪೊಲೀಸ್ ಕ್ವಾರ್ಟರ್ಸ್ ನಿವಾಸದಲ್ಲೇ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಹೀಗಾಗಿ ಟ್ರಾನ್ಸ್ಫರ್ ದಂಧೆಯಿಂದಲೇ ಪಿಎಸ್ಐ ಪರಶುರಾಮ್ ಸಾವನ್ನಪ್ಪಿದ್ದು ಕಾಂಗ್ರೆಸ್ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಮತ್ತು ಅವರ ಪುತ್ರ ಪಂಪನಗೌಡ ಕಿರುಕುಳದಿಂದ ಮೃತಪಟ್ಟಿದ್ದಾರೆ ಎಂದು ಪರಶುರಾಮ್ ಪತ್ನಿ ಶ್ವೇತಾ ದೂರು ನೀಡಿದ್ದಾರೆ ಯಾದಗಿರಿ ಎಸ್ಪಿ ಸಂಗೀತಾರಿಗೆ ದೂರು ನೀಡಿದ್ರು ಶಾಸಕರ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಳ್ಳಲು ಹದಿನೇಳು ಗಂಟೆ ಸತಾಯಿಸಿದ್ರು ಹೀಗಾಗಿ ಪಿಎಸ್ಐ ಪರಶುರಾಮ್ ಸಾವು ಖಂಡಿಸಿ ವಿವಿಧ ಸಂಘಟನೆಗಳ ಕಾರ್ಯಕರ್ತ ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತು ತಡೆದು ಪ್ರತಿಭಟನೆ ಮಾಡಿದರು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ಕೊನೆಗೆ ವಿಪಕ್ಷಗಳು ಈ ಕೇಸ್ ಬಗ್ಗೆ ಮಾತನಾಡಿದ ಬಳಿಕ ದೂರು ದಾಖಲಾಗಿದೆ ಕೇಸ್ನಲ್ಲಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಎ ಒನ್ ಆರೋಪಿಯಾಗಿದ್ದು ಶಾಸಕರ ಪುತ್ರ ಪಂಪನಗೌಡ ಎ ಟು ಆರೋಪಿಯಾಗಿದ್ದಾರೆ ಇಬ್ಬರ ವಿರುದ್ಧ ಜಾಮೀನು ರಹಿತ ಕೇಸ್ ದಾಖಲಾಗಿದೆ ಬಳಿಕ ಪರಶುರಾಮ್ ಅವರ ಹುಟ್ಟೂರು ಕೊಪ್ಪಳ ಜಿಲ್ಲೆಯ ಸೋಮನಾಳ ಗ್ರಾಮದಲ್ಲಿ ಪೊಲೀಸ್ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು ಎಷ್ಟು ಒತ್ತಾಯ ಮಾಡಿದರೂ ಎಮ್ ಎಲ್ ಎ ಅವ್ರು ಬಂದಿಲ್ಲ ಅವ್ರ ಮಗ ಬಂದಿಲ್ಲ ತಪ್ಪು ಮಾಡಿದವರು ಬಂದಿಲ್ಲ ಇಷ್ಟು ಜನ ಇದ್ದಾರೆ ಅಲ್ಲಿ ಇಷ್ಟು ಜನ ನಾಯಕಾಗಿ ಹೋರಾಡ್ತಿದ್ದಾರೆ ವೆಹಿಕಲ್ಸ್ ಎಲ್ಲ ನಿಂತಿದೆ ಸ್ಟ್ರೈಕ್ ಆಗ್ತಿದೆ ಅವ್ರು ಇನ್ನೂ ಬರೋಕ್ಕೆ ರೆಡಿ ಇಲ್ಲ ಅವರು ತಪ್ಪು ಮಾಡಿದ್ದಾರೆ ದುಡ್ಡು ಒಂದು ದುಡ್ಡು ಕೊಟ್ಟಿಲ್ಲ ಅಂತ ಅವ್ರು ಏನೂ ತಪ್ಪು ಮಾಡಲಾರದೆ ಪೋಸ್ಟಿಂಗಿಂದ ತೆಗಿಸಿದರು ಕ್ರೈಮ್ ಕೇಳಿದರು ಕ್ರೈಮ್ನೂ ಕೊಟ್ಟಿಲ್ಲ ಅವ್ರಿಗೆ ವೇಟಿಂಗಲ್ಲಿ ಇಟ್ಟರು ಪೋಸ್ಟಿಂಗು ಇವತ್ತು ನಿನ್ನೆ ರಿಲೀವ್ ಆಗಿದ್ದಾರೆ ಸರ್ ಫಸ್ಟ್ ಆಗಸ್ಟ್ಗೆ ರಿಲೀವ್ ಆಗಿದ್ದಾರೆ ಸೆಕೆಂಡ್ಗೆ ಡೆತ್ ಆಗಿದ್ದಾರೆ ಇನ್ನೂ ಕೊಡ್ತಿಲ್ಲ ಅವ್ರನ್ನ ನಮಗೆ ಒಳಗಡೆ ಕರ್ಕೊಂಡೋಗಿದ್ದಾರೆ ಎಸ್ ಪಿ ಎಸ್ ಪಿ ಮೇಡಮ್ನ ನಂಬಿ ನಾವು ಪ್ರೈವೇಟ್ ಹಾಸ್ಪಿಟಲಿಂದ ಗೌರ್ಮೆಂಟ್ ಹಾಸ್ಪಿಟಲಿಗೆ ಬಂದ್ವಿ ಶಿಫ್ಟ್ ಮಾಡಿ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ